ಹಾಗೆ ಇವತ್ತಿನ ಟೆಕ್ ನ್ಯೂಸ್ಗೆ ಸ್ವಾಗತ. ಬನ್ನಿ, ಇವತ್ತಿನ ದಿನ ಯಾವ್ಯಾವ ಇಂಟ್ರೆಸ್ಟಿಂಗ್ ನ್ಯೂಸ್ ಬಂದಿದೆ ಅಂತ ನೋಡೋಣ. ಸೊ ಮೊದಲನೇ ನ್ಯೂಸ್ ಬಂದುಬಿಟ್ಟು, ಇವತ್ತು ವರ್ಲ್ಡಲ್ಲೇ ಥಿನ್ನೆಸ್ಟ್ ಲ್ಯಾಪ್ಟಾಪನ್ನು ಏಸರ್ದವರು ಲಾಂಚ್ ಮಾಡಿದ್ದಾರೆ. ಈ ಲ್ಯಾಪ್ಟಾಪ್ನ ಸೈಜ್ ಬಂದುಬಿಟ್ಟು ಕೇವಲ 8.98 mm ಇದ್ದಿದ್ದು, ನಿಮಗೆ ಇದರಲ್ಲಿ ಹೈ ಎಂಡ್ ಪ್ರೊಸೆಸರ್ ಕೂಡ ಇದರಲ್ಲಿ ಕೊಡ್ತಾ ಇದ್ದಾರೆ. ಪ್ರೊಸೆಸರ್ ಬಂದುಬಿಟ್ಟು ನಿಮಗೆ ಕೋರ್ i7 ಪ್ರೊಸೆಸರಲ್ಲಿ ಇದು ಕೊಡ್ತಾ ಇದ್ದು, ನಿಮಗೆ 4G ವೋಲ್ಟಿ ಸಪೋರ್ಟ್ ಕೂಡ ಇದರಲ್ಲಿ ಬರ್ತಾ ಇದೆ. ಸೊ ಇಂಡಿಯಾದಲ್ಲಿ ಈ ಲ್ಯಾಪ್ಟಾಪ್ ಯಾವಾಗ ಬರುತ್ತೆ ಮತ್ತು ಯಾವ ಪ್ರೈಸಿಂಗ್ ಅಲ್ಲಿ ಬರುತ್ತೆ ಅಂತ ನಾವು ಕಾದ್ನೋಡೋಣ. ಸೊ ನೆಕ್ಸ್ಟ್ ನ್ಯೂಸ್ ಬಂದುಬಿಟ್ಟು LG ಕಡೆಯಿಂದ ಬರ್ತಾ ಇದೆ. LG ರಿಪೀಟೆಡ್ಲಿ ಫೋಲ್ಡೇಬಲ್ ಸ್ಮಾರ್ಟ್ ಫೋನ್ ಮೇಲೆ ವರ್ಕ್ ಮಾಡ್ತಾ ಇದ್ದು, ನೆಕ್ಸ್ಟ್ ಅವರ ಕಾನ್ಸೆಪ್ಟ್ ಫೋನ್ ಇದೆ LG G7, ಅಂದರೆ G6 ರೀಸೆಂಟ್ಲಿ ಅವರು ಲಾಂಚ್ ಮಾಡಿದ್ರು, ಬಟ್ ಅವರ ಎಕ್ಸ್ಪೆಕ್ಟೇಷನ್ ಪ್ರಕಾರ ಸೇಲ್ ಆಗಲಿಲ್ಲ. ಸೊ ಅವರು ಕಂಪ್ಲೀಟ್ಲಿ ಫೋಲ್ಡೇಬಲ್ ಸ್ಮಾರ್ಟ್ ಫೋನ್ ಮೇಲೆ ವರ್ಕ್ ಮಾಡ್ತಿದ್ದು, ಮುಂದಿನ ದಿನಗಳಲ್ಲಿ ಏನು G7 ಸೀರೀಸ್ ಇದೆ ಅದು ಆಲ್ಮೋಸ್ಟ್ ಫೋಲ್ಡೇಬಲ್ ಸ್ಮಾರ್ಟ್ ಫೋನ್ ತರಲಿಕ್ಕೆ ಪ್ಲಾನ್ ಮಾಡ್ತಿದೆ. ಸೊ ನೆಕ್ಸ್ಟ್ ನ್ಯೂಸ್ ಬಂದುಬಿಟ್ಟು ಶಾಮಿ ಕಡೆಯಿಂದ ಬರ್ತದೆ. ಶಾಮಿ ಇನ್ನು ಮೀ ಸೀರೀಸನ್ನು ಕೊಡ್ತಾ ಇದ್ರು. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಏನು ಮೀ ಸೀರೀಸ್ ಸ್ಮಾರ್ಟ್ ಫೋನ್ ಏನಿದೆ Mi 7 ಡ್ಯುವಲ್ ಕ್ಯಾಮ್ರಾ ಸೆಟಪ್ ಜೊತೆಗೆ Snapdragon 845 ಹೊಸ ಪ್ರೊಸೆಸರನ್ನು ಲಾಂಚ್ ಮಾಡೋ ಎಕ್ಸ್ಪೆಕ್ಟೇಷನ್ಸ್ ತುಂಬ ಜಾಸ್ತಿ ಇದ್ದಾವೆ. ಈ ಮೊಬೈಲ್ ಬಂದ್ಬಿಟ್ಟು ನಿಮಗೆ ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ಸಲ್ಲಿ ಲಾಂಚ್ ಆಗ್ತಾ ಇದ್ದು, ಮೊದಲನೇ ಸಾರಿ ಶಾಮಿ ಏನಿದೆ ಈ ಫೋನಲ್ಲಿ OLED ಸಪೋರ್ಟ್ ಕೂಡ ಕೊಡ್ಬೋದು ಅಂತ ಚಾನ್ಸಸ್ ತುಂಬಾ ಇದ್ದಾವೆ. ಸೊ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಒನ್ ಪ್ಲಸ್ ಕಡೆಯಿಂದ ಇದೆ. ಯಾವ ರೀತಿ ಶಾಮಿ ಇದ್ದರು ಇಂಡಿಯಾದಲ್ಲಿ ತನ್ನ ಅಫಿಷಿಯಲ್ ಸ್ಟೋರನ್ನು ಲಾಂಚ್ ಮಾಡಿದರು, ಅದೇ ರೀತಿ ಒನ್ ಪ್ಲಸ್ ಇವತ್ತಿನ ದಿನ ಮುಂಬೈಯಲ್ಲಿ ತನ್ನ ಅಫಿಷಿಯಲ್ ಸ್ಟೋರನ್ನು ಲಾಂಚ್ ಮಾಡಿದೆ. ಸೊ ನಿಮಗೆ ಒನ್ ಪ್ಲಸ್ನ ಏನು ಗ್ಯಾಜೆಟ್ಸ್ಗಳು ಬರುತ್ತೆ, ಸ್ಮಾರ್ಟ್ಫೋನ್ಗಳು ಬರುತ್ತೆ, ಇನ್ನು ಮುಂದೆ ಮುಂಬೈಯಲ್ಲಿ ನಿಮಗೆ ಈ ಸ್ಟೋರಲ್ಲಿ ಅವೈಲೇಬಲ್ ಆಗುತ್ತೆ. ಸೊ ನೆಕ್ಸ್ಟ್ ನ್ಯೂಸ್ ಬಂದುಬಿಟ್ಟು ಫ್ಲಿಪ್ಕಾರ್ಟ್ ಕಡೆಯಿಂದ ಬರ್ತಾ ಇದೆ. ಫ್ಲಿಪ್ಕಾರ್ಟ್ ಒಂದು ಲೇಟೆಸ್ಟ್ ಸೇಲನ್ನು ಅನೌನ್ಸ್ ಮಾಡಿತ್ತು ರಿಪಬ್ಲಿಕ್ ಡೇಗೋಸ್ಕರ. ಸೊ ಈ ಸೇಲ್ ಏನಿದೆ, ಇವತ್ತು ರಾತ್ರಿ 12 ಗಂಟೆಯಿಂದ ಸ್ಟಾರ್ಟ್ ಆಗ್ತಿದ್ದು, ನೀವು ಅಕಸ್ಮಾತ್ ಆಗಿ ಲ್ಯಾಪ್ಟಾಪ್, ಮೊಬೈಲ್ ಅಥವಾ ಇನ್ನಿತರ ಬೇರೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ನೋಡ್ತಾ ಇದ್ರೆ ಇದರಲ್ಲಿ ನಿಮಗೆ ಭಾರಿ ಡಿಸ್ಕೌಂಟ್ ಸಿಗುವ ಸಾಧ್ಯತೆಗಳು ಜಾಸ್ತಿ ಇದಾವೆ. ಸೊ ನೀವೇನಾದರೂ ಗ್ಯಾಜೆಟ್ಸ್ಗಳನ್ನ ಪ್ಲಾನ್ ಮಾಡ್ತಾ ಇದ್ರೆ ಇವತ್ತು ರಾತ್ರಿಯಿಂದ ಫ್ಲಿಪ್ಕಾರ್ಟಲ್ಲಿ ಈ ಆಫರ್ನ ಲಾಭವನ್ನು ಪಡಿಬೋದು. ಸೊ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಜಾಪಾನ್ನ ಜೆಸ್ಕಾ ಅನ್ನೋ ಕಂಪ್ನಿ ಕಡೆಯಿಂದ ಬರ್ತದೆ. ಜಾಪಾನ್ ಇವತ್ತಿನ ದಿವಸ ಒಂದು ಸ್ಯಾಟಲೈಟನ್ನು ಸಕ್ಸಸ್ಫುಲಿ ಲಾಂಚ್ ಮಾಡಿದೆ. ಅರ್ಥ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಅನ್ನೋ ಹೆಸರಿನಲ್ಲಿ ಈ ಸ್ಯಾಟಲೈಟನ್ನು ಲಾಂಚ್ ಮಾಡಿದ್ದು, ಈ ಸ್ಯಾಟಲೈಟನ್ನ ಕೆಲಸ ಏನಪ್ಪ ಅಂತಂದರೆ ನಮ್ಮ ಭೂಮಿಯ ಸುತ್ತಲೂ ರೌಂಡ್ ಹೊಡೆದು ಭೂಮಿಯ ಸುತ್ತಮುತ್ತ ಆಗ್ತಿರುವ ಕ್ಲೈಮೇಟಲ್ಲಿ ಬದಲಾವಣೆ ಆಗಿರಲಿ ಅಥವಾ ಏನೋ ಗ್ಲೋಬಲಿ ಏನು ಚೇಂಜಸ್ ಆಗ್ತಿದೆ ಮತ್ತು ಯಾವ್ಯಾವ ರೀತಿಯಲ್ಲಿ ಭೂಮಿಯ ಡೆವಲಪ್ಮೆಂಟ್ಸ್ಗಳನ್ನು ಇದು ಮಾನಿಟರ್ ಮಾಡ್ತಿರುತ್ತೆ. ಸೊ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಇನ್ಫೋಕಸ್ ಕಂಪ್ನಿ ಕಡೆಯಿಂದ ಬರ್ತದೆ. ಇನ್ಫೋಕಸ್ ಏನು Vision 1, Vision 2 ಅಂತೇಳಿ ತನ್ನ ಸ್ಮಾರ್ಟ್ಫೋನ್ಗಳನ್ನು ಲಾಂಚ್ ಮಾಡಿತ್ತು. ಇವಾಗ Vision 3 ಅನ್ನೋ ಸ್ಮಾರ್ಟ್ಫೋನನ್ನು ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಸೊ ಈ ಪ್ರೈಸ್, ಈ ಫೋನಿನ ಪ್ರೈಸಿಂಗ್ ಬಂದ್ಬಿಟ್ಟು ನಿಮಗೆ ಕೇವಲ 6999 ಆಗಿದ್ದು, ಸ್ಪೆಸಿಫಿಕೇಶನ್ ಬಗ್ಗೆ ನೋಡಬೇಕಾದ್ರೆ ನಿಮಗೆ 18:9:5.7 inch ಡಿಸ್ಪ್ಲೇ ಆಗಿದ್ದು, ಒಂದು IPS ಡಿಸ್ಪ್ಲೇ ಇದರಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ. 2GB RAM, 16GB ಇಂಟರ್ನಲ್ ಮೆಮರಿ ಇದ್ದಿದ್ದು, ಪ್ರೊಸೆಸರ್ ಬಂದ್ಬಿಟ್ಟು ನಿಮಗೆ M6373 ಅನ್ನೋ ಮೀಡಿಯಾಟೆಕ್ನ ಪ್ರೊಸೆಸರ್ ಇದರಲ್ಲಿ ಕೊಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಶಾಮಿ ಕಡೆಯಿಂದ ಬರ್ತದೆ. ಶಾಮಿನ ಲೇಟೆಸ್ಟ್ ಮೋಸ್ಟ್ ಅವೈಟೆಡ್ ಫೋನ್ ಏನಿದೆ Redmi 5 ಮತ್ತು 5 Plus ಅಫಿಷಿಯಲಿ ರಿಲೀಸಿಂಗ್ ಡೇಟ್ ಅನೌನ್ಸ್ ಆಗಿದೆ. ಈ ಫೋನು ತೈವಾನ್ನಲ್ಲಿ January 25 ಲಾಂಚ್ ಆಗ್ತಾ ಇದ್ದು, ಇಂಡಿಯಾದಲ್ಲಿ ಯಾವಾಗ ಬರುತ್ತೆ ಮತ್ತು ಯಾವ ಸ್ಪೆಕ್ಸ್ ಜೊತೆಗೆ ಬರುತ್ತೆ ಅಂತ ನಾವು ಕಾದು ನೋಡೋಣ. ಸೊ ಇವತ್ತಿನ ಟೆಕ್ ನ್ಯೂಸ್ನಲ್ಲಿ ಇಷ್ಟೇ ಇದ್ದು, ನಾಳೆ ನಿಮಗೆ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸನ್ನು ಅಪ್ಡೇಟ್ ಮಾಡ್ತಿರ್ತೀನಿ. ನೀವು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ.